ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಶಿವೇ ಶಿವೆ ಸರ್ವಾಧಕೆ ಶರಣ್ಯೇತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶೋತ್ರಿಗಳಿಗೆ ಮಾರ್ಕಂಡೇಯ ಪುರಾಣದ ನೂರ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ರಾಜ್ಯವರ್ಧನ ರಾಜನಿಗೆ ರಾಜನ ತಲೆಯಲ್ಲಿ ಬಿಳಿಯ ಕೂದಲು ಕಾಣಿಸಿಕೊಂಡಿದ್ದು ಆತನ ವೃದ್ಧಾಪ್ಯದ ಸೂಚನೆಯಾಗಿ ಮರಣವು ಸನ್ನಿಹಿತವಾಗಿರುತ್ತಿರುವ ವಿಚಾರವನ್ನು ತಿಳಿದು ಆತನು ವಾನಪ್ರಸ್ಥಾಶ್ರಮಕ್ಕೆ ಹೋಗಲು ಮನಸ್ಸು ಮಾಡಿದಾಗ ಆತನ ರಾಜ್ಯದ ಪ್ರಜೆಗಳು ರಾಜರು ಜ್ಯೋತಿಷಿಗಳು ಎಲ್ಲ ದ್ವಿಜರೂ ಸಹ ಸೇರಿ ಯಾವುದಾದರೂ ರೀತಿಯಿಂದ ರಾಜನನ್ನು ತಡೆಯಬೇಕೆಂದು ಆಶಿಸಿ ಆತನ ಆಯಸ್ಸು ವೃದ್ಧಿಯಾಗುವ ಸಲುವಾಗಿ ಸೂರ್ಯದೇವನನ್ನು ಕುರಿತು ತಪ್ಪಿಸಲು ನಿರ್ಧರಿಸುತ್ತಾರೆ ಅದರಂತೆಯೇ ಅವರ ಸ್ತುತಿಯಿಂದ ಅವರ ಆರಾಧನೆಯಿಂದ ಆನಂದಗೊಂಡಂತಹ ಸೂರ್ಯದೇವನು ಅವರೆದುರು ಪ್ರತ್ಯಕ್ಷನಾಗಿರುವನು ಮಾರ್ಕಂಡೆಯರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ತರುವಾಯ ಷಡ್ಗುಣೇಶ್ವರ್ಯ ಸಂಪನ್ನನಾದ ಸೂರ್ಯದೇವನು ಪ್ರಸನ್ನನಾಗಿ ಆ ದ್ವಿಜರನ್ನು ಕುರಿತು ಈ ರೀತಿಯಾಗಿ ಹೇಳಿದನು ದ್ವಿಜಶ್ರೇಷ್ಠರೇ ನಿಮ್ಮ ಮನೋಭಿಲಷಿತವಾದ ವರವನ್ನು ಕೇಳಿರಿ ಅದನ್ನು ಕೇಳಿದ ಬ್ರಾಹ್ಮಣಾದಿ ಎಲ್ಲ ವರ್ಣಗಳ ಪ್ರಜೆಗಳು ತಮ್ಮ ಎದುರಿನಲ್ಲಿದ್ದ ಉಷ್ಣ ಕಿರಣಗಳಿಂದ ಕೂಡಿದ ಸೂರ್ಯನನ್ನು ನೋಡಿ ಭಯದಿಂದ ಕೂಡಿದವರಾಗಿ ಅವನಿಗೆ ಮತ್ತೊಮ್ಮೆ ನಮಸ್ಕರಿಸಿ ಈ ರೀತಿ ಹೇಳಿದರು ಅಂಧಕಾರವನ್ನು ಹೋಗಲಾಡಿಸುವ ಅಖಂಡೈಶ್ವರ್ಯ ಸಂಪನ್ನನಾದ ಸೂರ್ಯದೇವನೇ ಭಗವನ್ ನೀನು ನಮ್ಮ ಭಕ್ತಿಪೂರ್ವಕವಾದ ಸೇವೆಯಿಂದ ಪ್ರಸನ್ನನಾಗಿರುವುದೇ ಆದರೆ ನಮ್ಮ ಮಹಾರಾಜನಾದ ರಾಜ್ಯವರ್ಧನನು ನಿರೋಗಿಯು ಶತ್ರುಗಳನ್ನು ಜಯಿಸುವವನು ಉತ್ತಮವಾದ ಭಂಡಾರ ಸಾಮಗ್ ಸಮೃದ್ಧಿಯುಳ್ಳವನು ಹಾಗೂ ಸ್ಥಿರ ಯೌವನನು ಆಗಿ ಹತ್ತು ಸಾವಿರ ವರ್ಷಗಳು ಜೀವಿಸಿರಲಿ ಎಂದು ಪ್ರಾರ್ಥಿಸಿದರು ಮಾರ್ಕಂಡೆಯರು ಹೇಳುತ್ತಾರೆ ಮಹಾಮುನಿಯಾದ ಕ್ರೌಷ್ಟುಕಿಯೇ ಸೂರ್ಯದೇವನು ಪ್ರಜೆಗಳಿಗೆ ತಥಾಸ್ತು ಎಂದು ಹೇಳಿ ಅಂತರ್ಧಾನನಾದನು ಎಲ್ಲ ಪ್ರಜೆಗಳು ತಮ್ಮ ಮನೋವಾಂಛಿತವಾದ ವರವನ್ನು ಪಡೆದು ಸಂತೋಷದಿಂದ ಮಹಾರಾಜನ ಬಳಿಗೆ ಹಿಂದಿರುಗಿದರು ತಾವು ಸಹಸ್ರಕಿರಣನಾದ ಸೂರ್ಯದೇವನಿಂದ ಪಡೆದ ವರದ ಬಗೆಗೆ ಸವಿಸ್ತಾರವಾಗಿ ರಾಜನಿಗೆ ತಿಳಿಸಿದರು ಇದನ್ನು ಕೇಳಿದ ರಾಣಿ ಮಾನಿನಿಯು ಸಂತೋಷ ಸಂತಸಗೊಂಡಳು ಮತ್ತು ಅವಳ ಶರೀರವು ಹರ್ಷದಿಂದ ಪುಲಕಿತವಾಯಿತು ಆದರೆ ರಾಜನು ಬಹು ಚಿಂತಾಕ್ರಾಂತನಾದನು ಅವನು ಅವರನ್ನು ಕುರಿತು ಯಾವ ಮಾತನ್ನು ಆಡಲಿಲ್ಲ ಮಾನಿನಿಯ ಹೃದಯವು ಹರ್ಷದಿಂದ ತುಂಬಿ ಹೋಗಿದ್ದಿತು ಅವಳು ಪತಿಯನ್ನು ಕುರಿತು ಹೇಳುತ್ತಾಳೆ ಮಹಾರಾಜ ಭಾಗ್ಯಬಲದಿಂದ ವೃದ್ಧಿ ಹೊಂದಿದ ಆಯಸ್ಸಿನ ಮೂಲಕ ನಮ್ಮ ಭಾಗ್ಯವು ವೃದ್ಧಿಸಿದೆ ದ್ವಿಜನೆ ಹರ್ಷಿತಳಾದ ಮಾನಿನಿಯ ಆ ಮಾತುಗಳನ್ನು ಕೇಳಿದರು ಚಿಂತಾಕ್ರಾಂತನಾದ ರಾಜನು ಯಾವ ಉತ್ತರವನ್ನು ಕೊಡಲಿಲ್ಲ ಆಗ ಮಾನಿನಿಯು ಪುನಃ ತಲೆ ತಗ್ಗಿಸಿಕೊಂಡು ಚಿಂತಾಕ್ರಾಂತನಾದ ಪತಿಯನ್ನುದ್ದೇಶಿಸಿ ಹೇಳಲಾರಂಭಿಸಿದಳು ಮಹಾರಾಜ ಇಂತಹ ಸಂತಸದ ಸಮಯದಲ್ಲಿಯೂ ನೀವೇಕೆ ಚಿಂತಾಕ್ರಾಂತರಾಗಿರುವಿರಿ ರೋಗರಹಿತರು ಸ್ಥಿರ ಯೌವನರು ಆಗಿ ಇಂದಿನಿಂದ ಹತ್ತು ಸಾವಿರ ವರ್ಷಗಳವರೆಗೆ ನೀವು ಜೀವಿಸಿರುವಿರಿ ಹೀಗಿದ್ದರೂ ಸಹ ನಿಮಗೇಕೆ ಸಂತಸವಾಗುತ್ತಿಲ್ಲ ಪೃಥಿವಿ ಪಾಲನೆ ಇಂತಹ ಮಹತ್ತಾದ ಅಭ್ಯುದಯವು ಪ್ರಾಪ್ತವಾಗಿದ್ದರೂ ಕೂಡ ಯಾವ ಕಾರಣದಿಂದ ನೀವು ಚಿಂತಾಕ್ರಾಂತರಾಗಿರುವಿರಿ ಇದರ ಕಾರಣವನ್ನು ಹೇಳಿರಿ ಆಗ ರಾಜನು ಹೇಳುತ್ತಾನೆ ಕಲ್ಯಾಣಿ ನನ್ನ ಅಭ್ಯುದಯವು ಹೇಗಾಗಿದೆ ನೀನು ನನ್ನನ್ನೇಕೆ ಅಭಿನಂದಿಸುತ್ತಿರುವೆ ಸಹಸ್ರಾರು ದುಃಖಗಳು ಪ್ರಾಪ್ತವಾಗಿರುವಾಗ ಅಭಿನಂದಿಸುವುದು ಇಷ್ಟವಾದೀತೆ ನಾನೊಬ್ಬನೇ ಸಹತ್ತು ಸಾವಿರ ವರ್ಷಗಳವರೆಗೆ ಜೀವಿಸಿರುತ್ತೇನೆ ಆದರೆ ನನ್ನೊಡನೆ ನೀನೇನು ಇರುವುದಿಲ್ಲ ನಿನಗೆ ವಿಪತ್ತು ಸಂಭವಿಸುವ ಸಮಯದಲ್ಲಿ ನನಗೆ ದುಃಖವಾಗುವುದಿಲ್ಲವೆ ಪುತ್ರರು ಪೌತ್ರರು ಪ್ರಪೌತ್ರರು ಬಂಧು ಬಾಂಧವರು ಭಕ್ತರು ಸೇವಕರು ಹಾಗೂ ಮಿತ್ರವೃಂದ ಇವರೆಲ್ಲರೂ ನನ್ನ ಕಣ್ಣ ಮುಂದೆಯೇ ಮರಣ ಹೊಂದುವುದನ್ನು ಕಾಣುವ ನನಗೆ ಸಂತತವೂ ಅಪಾರವೂ ಆದ ದುಃಖ ಉಂಟಾಗುವುದಿಲ್ಲವೇ ಆಗ ನಾನು ಅಪಾರ ದುಃಖವನ್ನು ಭೋಗಿಸಬೇಕಾಗುತ್ತದೆ ನನ್ನಲ್ಲಿ ಅತೀವ ಭಕ್ತಿಯನ್ನಿಟ್ಟಿರುವ ಪೋಷ್ಯವರ್ಗ ಮತ್ತು ನನ್ನ ಮಿತ್ರವರ್ಗ ಮುಂತಾದವರು ಮರಣ ಹೊಂದುವಾಗ ನನಗೆ ಸಂತತವೋ ಅಪಾರವೋ ಆದ ದುಃಖ ಉಂಟಾಗುವುದಲ್ಲವೇ ಅತ್ಯಂತ ದುರ್ಬಲರಾಗಿದ್ದು ಶರೀರವನ್ನು ಕೃಶಗೊಳಿಸಿ ನನ್ನ ಅಭ್ಯುದಯಕ್ಕಾಗಿ ತಪಸ್ಸನ್ನಾಚರಿಸಿದ ಸಮಸ್ತ ಪ್ರಜೆಗಳು ನನಗಿಂತ ಮೊದಲೇ ಮೃತ್ಯುವಶರಾಗುತ್ತಾರೆ ಆದರೆ ನಾನು ಮಾತ್ರ ಭೋಗಭಾಗ್ಯಗಳನ್ನು ಅನುಭವಿಸುತ್ತಿರುತ್ತೇನೆ ಈ ಪರಿಸ್ಥಿತಿಯಲ್ಲಿ ನಾನು ಧಿಕ್ಕರಿಸಲ್ಪಡಲು ಯೋಗ್ಯನಲ್ಲವೇ ಸುಂದರಾಂಗಿ ಈ ರೀತಿ ಹತ್ತು ಸಾವಿರ ವರ್ಷಗಳ ದೀರ್ಘಾಯುಷ್ಯದಿಂದ ನನಗೆ ಘೋರ ವಿಪತ್ತು ಉಂಟಾಗಿದೆ ಇದು ಭಾಗ್ಯೋದಯವಲ್ಲ ಇದರ ಬಗೆಗೆ ವಿಚಾರ ಮಾಡದೆ ನೀನು ನನ್ನನ್ನು ಅಭಿನಂದಿಸುತ್ತಿರುವೆ ಆಗ ಮಾನಿನಿಯು ಹೇಳುತ್ತಾಳೆ ಮಹಾರಾಜ ನೀವು ಹೇಳುತ್ತಿರುವಂತೆ ಇದು ದುಃಖಕರವಾದ ವಿಷಯವೇ ಆಗಿದೆ ಇದರಲ್ಲಿ ಸಂದೇಹವಿಲ್ಲ ನಾನು ಮತ್ತು ಪುರವಾಸಿಗಳು ನಿಮ್ಮ ಮೇಲಿನ ಪ್ರೇಮದಿಂದ ಈ ದೋಷದ ಬಗೆಗೆ ಯೋಚಿಸಲಿಲ್ಲ ನರಾಧಿಪನೆ ಇಂತಹ ಪರಿಸ್ಥಿತಿಯಲ್ಲಿ ಮುಂದೇನು ಮಾಡಬೇಕೆಂಬುದನ್ನು ನೀವೇ ಯೋಚಿಸಿರಿ ಏಕೆಂದರೆ ಸೂರ್ಯದೇವನು ಪ್ರಸನ್ನನಾಗಿ ಏನು ಹೇಳಿರುವನೋ ಅದು ಎಂದಿಗೂ ಸುಳ್ಳಾಗದು ಆಗ ರಾಜನು ಹೇಳುತ್ತಾನೆ ದೇವಿ ಪುರವಾಸಿಗಳು ಹಾಗೂ ಸೇವಕರು ನನ್ನ ಮೇಲಿನ ಪ್ರೀತಿಯಿಂದ ಪ್ರಸನ್ನ ಮನಸ್ಕರಾಗಿ ನನಗೆ ಯಾವ ಉಪಕಾರವನ್ನು ಮಾಡಿರುವರು ಅದಕ್ಕೆ ಪ್ರತ್ಯುಪಕಾರವನ್ನು ಮಾಡದೆ ನಾನು ಹೇಗೆ ತಾನೇ ಭೋಗಭಾಗ್ಯಗಳನ್ನು ಅನುಭವಿಸಲಿ ನನ್ನ ಪ್ರಜೆಗಳೆಲ್ಲರೂ ಅಲ್ಪಾಯುಗಳಾಗಿರುವಾಗ ನಾನು ಮಾತ್ರ ದೀರ್ಘಾಯುವಾಗಿದ್ದುಕೊಂಡು ಏನು ಮಾಡಲಿ ಆದುದರಿಂದ ಹಿಂದೆ ನಾನು ಪರ್ವತ ಪ್ರದೇಶಕ್ಕೆ ತೆರಳಿ ಪುರವಾಸಿಗಳು ಹಾಗೂ ಬಾಂಧವರು ನನಗೋಸ್ಕರ ತಪಸ್ಸನ್ನಾಚರಿಸಿದಂತೆ ನಾನು ಅವರಿಗೋಸ್ಕರ ನಿರಾಹಾರನಾಗಿ ಸೂರ್ಯದೇವನ ಆರಾಧನೆಯನ್ನು ಮಾಡುತ್ತೇನೆ ಪುರಜನರು ಹೊಂದಿರುವ ವರದಂತೆ ಯಾವ ರೀತಿ ಅವನ ವರಪ್ರಸಾದದಿಂದ ನಾನು ನಿರೋಗಿಯು ಸ್ಥಿರೆಯುವನೋ ಆಗಿ ಹತ್ತು ಸಾವಿರ ವರ್ಷಗಳು ಜೀವಿಸುವವನಾಗಿರುವೆನು ಅದೇ ರೀತಿ ಸೂರ್ಯದೇವನು ಕೃಪೆಗೈದು ನನ್ನ ಸಮಸ್ತ ಪ್ರಜೆಗಳು ಸೇವಕ ವರ್ಗದವರು ನೀನು ನನ್ನ ಮಕ್ಕಳು ಪೌತ್ರರು ಪ್ರಪೌತ್ರರು ಹಾಗೂ ಮಿತ್ರರು ಕೂಡ ಹತ್ತು ಸಹಸ್ರ ವರ್ಷಗಳವರೆಗೆ ಜೀವಿಸುವಂತಾಗಲಿ ಪೂಜ್ಯನಾದ ಸೂರ್ಯದೇವನು ಹಾಗೆ ಅನುಗ್ರಹಿಸಲಿ ಹಾಗಾದರೆ ನಾನು ರಾಜ್ಯ ಸಿಂಹಾಸನದಲ್ಲಿ ಕುಳಿತು ಸಂತೋಷದಿಂದ ಸಮಸ್ತ ಭೋಗಗಳನ್ನು ಅನುಭವಿಸುತ್ತೇನೆ ಸೂರ್ಯದೇವನು ಈ ರೀತಿ ಅನುಗ್ರಹಿಸದಿದ್ದರೆ ನಾನು ಅದೇ ಕಾಮರೂಪ ಪರ್ವತದ ಮೇಲೆ ನಿರಾಹಾರಿಯಾಗಿ ತಪಸ್ಸನ್ನಾಚರಿಸುತ್ತಾ ದೇಹವನ್ನು ತ್ಯಜಿಸುತ್ತೇನೆ ಮಾರ್ಕಂಡೆಯರು ಹೇಳುತ್ತಾರೆ ರಾಜನ ಮಾತನ್ನು ಕೇಳಿದ ಮಾನಿನಿಯು ಹಾಗೆಯೇ ಆಗಲಿ ಎಂದು ಹೇಳಿದಳು ಅನಂತರ ಅವಳು ಪತಿಯೊಂದಿಗೆ ಕಾಮರೂಪ ಪರ್ವತಕ್ಕೆ ತೆರಳಿದಳು ದ್ವಿಜಶ್ರೇಷ್ಠನಾದ ಕ್ರೌಷ್ಟುಕಿಯೇ ರಾಣಿ ಮಾನಿನಿಯೊಂದಿಗೆ ಕಾಮರೂಪ ಪರ್ವತಕ್ಕೆ ಹೋದ ರಾಜನು ಅಲ್ಲಿನ ಸೂರ್ಯ ಮಂದಿರದಲ್ಲಿ ನಿಷ್ಠೆಗಿಂತ ಸೂರ್ಯ ಭಗವಾನನನ್ನು ಆರಾಧಿಸತೊಡಗಿದನು ನಿರಾಹಾರರಾಗಿ ತಪಸ್ಸನ್ನಾಚರಿಸುತ್ತಿದ್ದ ಅವರ ದೇಹವು ಕೃಶವಾಯಿತು ಚಳಿ ಮಳೆ ಗಾಳಿ ಬಿಸಿಲುಗಳನ್ನು ಸಹಿಸುತ್ತಾ ಅವರು ಘೋರ ತಪಸ್ಸನ್ನು ಆಚರಿಸಿದರು ಹೀಗೆ ಪತ್ನಿ ಸಮೇತನಾಗಿ ರಾಜನು ಸೂರ್ಯನ ಆರಾಧನೆ ಮತ್ತು ಘೋರವಾದ ತಪಸ್ಸನ್ನಾಚರಿಸುತ್ತಾ ಒಂದು ವರ್ಷಕ್ಕಿಂತ ಹೆಚ್ಚು ಸಮಯವು ಕಳೆಯಲು ಅವರ ತಪಸ್ಸಿಗೆ ಮೆಚ್ಚಿದ ಸೂರ್ಯ ಭಗವಾನನು ಪ್ರತ್ಯಕ್ಷನಾದನು ದ್ವಿಜವರರಲ್ಲಿ ಶ್ರೇಷ್ಠನಾದ ಕ್ರೌಷ್ಟುಕಿಯೇ ಪ್ರೀತನಾದ ಸೂರ್ಯನು ಆ ರಾಜನ ಪರಿವಾರದವರಾದ ಸಮಸ್ತ ಸೇವಕರು ಪುರಜನರು ಪುತ್ರರು ಮುಂತಾದವರೆಲ್ಲರಿಗಾಗಿ ರಾಜನ ಮನೋಭೀಷ್ಟದಂತೆ ದೀರ್ಘಕಾಲ ಬಾಳುವ ವರವನ್ನು ಅನುಗ್ರಹಿಸಿದನು ವರವನ್ನು ಪಡೆದ ರಾಜನು ನಗರಕ್ಕೆ ಹಿಂದಿರುಗಿ ಧರ್ಮಪೂರ್ವಕವಾಗಿ ಪ್ರಜೆಗಳನ್ನು ಪಾಲಿಸುತ್ತಾ ಸಂತೋಷದಿಂದ ರಾಜ್ಯವನ್ನಾಳತೊಡಗಿದನು ಧರ್ಮಗ್ನಾಗಿದ್ದ ಆ ರಾಜನು ಅನೇಕ ಯಜ್ಞಗಳನ್ನು ಮಾಡಿದನು ಹಗಲಿರುಳು ಮುಕ್ತ ಹಸ್ತದಿಂದ ದಾನ ಮಾಡಿದನು ಹಾಗೂ ಮಾನಿನಿಯೊಡನೆ ಅನೇಕ ಉತ್ತಮ ಭೋಗಗಳನ್ನು ಅನುಭವಿಸಿದನು ತನ್ನ ಪುತ್ರರು ಪೌತ್ರರು ಹಾಗೂ ಭೃತ್ಯರಿಂದೊಡಗೂಡಿ ಸ್ಥಿರ ಯೌವನಾಗಿ ಹತ್ತು ಸಹಸ್ರ ವರ್ಷಗಳ ಕಾಲ ಜೀವಿಸಿದನು ಆತನ ಈ ದಿವ್ಯ ಜೀವನವನ್ನು ಕಂಡ ಭೃಗುವಂಶೀಯನಾದ ಪ್ರಮತಿ ಎಂಬುವವನು ವಿಸ್ಮಿತನಾಗಿ ಹೀಗೆ ಹಾಡಿ ಹೊಗಳಿದನು ಆಹಾ ಸೂರ್ಯದೇವನ ಭಕ್ತಿಯಲ್ಲಿ ಅದೆಂತಹ ಮಹತ್ತರವಾದ ಶಕ್ತಿಯು ಅಡಗಿದೆ ಸೂರ್ಯ ಪರಮಾತ್ಮನ ಅನುಗ್ರಹದಿಂದ ರಾಜ್ಯವರ್ಧನನು ತನ್ನ ಪ್ರಜೆಗಳು ಹಾಗೂ ಸ್ವಜನರಿಗೋಸ್ಕರ ಆಯುರ್ವರ್ಧನನಾದನು ಅಂದರೆ ರಾಜ್ಯವರ್ಧನ ರಾಜನು ತನ್ನ ಮತ್ತು ಸ್ವಜನರ ಆಯುಷ್ಯವನ್ನು ಸೂರ್ಯ ಪರಮಾತ್ಮನ ಅನುಗ್ರಹದಿಂದ ವೃದ್ಧಿಪಡಿಸಿಕೊಂಡನು ಎಲೈ ವಿಪ್ರೋತ್ತಮನೇ ನೀನು ಆದಿದೇವನಾದ ಆದಿತ್ಯನ ಬಗೆಗೆ ಏನನ್ನು ಕೇಳಿದ್ದೆಯೋ ಆ ಮಾಹಾತ್ಮ್ಯವನ್ನು ಆದಿಯಿಂದ ಸವಿಸ್ತಾರವಾಗಿ ವರ್ಣಿಸಿ ಹೇಳಿದ್ದೇನೆ ಬ್ರಹ್ಮರ್ಷಿಯಾದ ಕ್ರೌಷ್ಟುಕಿಯೇ ಯಾವ ಮನುಷ್ಯನು ಸೂರ್ಯದೇವನ ಈ ಉತ್ತಮ ಮಹಾತ್ಮೆಯನ್ನು ಶ್ರವಣ ಮಾಡುವನು ಹಾಗೂ ಪಠಿಸುವನು ಅವನು ಸಪ್ತರಾತ್ರಿಗಳಲ್ಲಿ ಆಚರಿಸಲ್ಪಟ್ಟ ಪಾಪಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಸೂರ್ಯನ ಈ ಚರಿತ್ರೆಯನ್ನು ಮನಸ್ಸಿನಲ್ಲಿ ಧಾರಣೆ ಮಾಡುವನು ಅವನು ಬುದ್ಧಿವಂತರ ಮಹಾಕುಲದಲ್ಲಿ ಧನವಂತನು ನಿರೋಗಿಯು ಪ್ರಭುಶಕ್ತಿಯುಳ್ಳವನು ಮತ್ತು ಮಹಾಪ್ರಾಜ್ಞನು ಆಗಿ ಜನಿಸುತ್ತಾನೆ ಶ್ರೋತ್ರಿಯನಾದ ಒಬ್ಬ ದ್ವಿಜನು ಬಹುದಕ್ಷಿಣಾಕವಾದ ಯಜ್ಞಗಳನ್ನು ಆಚರಿಸಲಿ ಅಥವಾ ಇನ್ನೊಬ್ಬನು ಈ ಚರಿತ್ರೆಯನ್ನು ಶ್ರವಣ ಮಾಡಲಿ ಅವರಿಬ್ಬರಿಗೂ ಸಮಾನ ಫಲವೇ ದೊರೆಯುತ್ತದೆ ಮುನಿಶ್ರೇಷ್ಠನೆ ಈ ಪ್ರಸಂಗದಲ್ಲಿ ಬಂದಿರುವ ಸೂರ್ಯದೇವನ ಸ್ತೋತ್ರಗಳನ್ನು ಮೂರು ಸಂಧ್ಯಾಕಾಲಗಳಲ್ಲಿ ಪ್ರತ್ಯೇಕವಾಗಿ ಜಪಿಸಿದರೆ ಅದು ಸಮಸ್ತ ಪಾತಕಗಳನ್ನು ನಾಶಗೊಳಿಸುತ್ತದೆ ಯಾವ ಸೂರ್ಯ ದೇವಾಲಯದಲ್ಲಿ ಈ ಸಮಗ್ರ ಮಹಾತ್ಮ್ಯ ಚರಿತ್ರೆಯು ಪಠಿಸಲ್ಪಡುವುದೋ ಅಲ್ಲಿ ಸೂರ್ಯದೇವನ ದಿವ್ಯ ಸಾನ್ನಿಧ್ಯವು ಅವಶ್ಯಕವಾಗಿರುತ್ತದೆ ಆದುದರಿಂದ ನಮ್ಮ ವಿಧನೆ ನೀನು ಮಹತ್ತರ ಪುಣ್ಯವನ್ನು ಪಡೆಯಲು ಅಪೇಕ್ಷಿಸುವೆಯಾದರೆ ಸರ್ವೋತ್ತಮವಾದ ಸೂರ್ಯದೇವನ ಈ ಮಹಾತ್ಮೆಯನ್ನು ಮನದಲ್ಲಿ ಧಾರಣೆ ಮಾಡಿಕೊಂಡು ಜಪಿಸುತ್ತಿರು ನಿಜಶ್ರೇಷ್ಠನೇ ಬಂಗಾರದ ಕೊಂಬುಗಳುಳ್ಳ ಹಾಗೂ ಸುಂದರ ಶರೀರವನ್ನು ಹೊಂದಿರುವ ಹೆಚ್ಚಾಗಿ ಹಾಲು ಕರೆಯುವ ಹಸುವನ್ನು ದಾನ ಮಾಡುವವನು ಹಾಗೂ ಮನಸ್ಸನ್ನು ಸಂಯಮದಲ್ಲಿರಿಸಿಕೊಂಡು ಮೂರು ದಿವಸಗಳು ಈ ಮಹಾತ್ಮೆಯನ್ನು ಶ್ರವಣ ಮಾಡುವವನು ಇಬ್ಬರು ಸಮಾನ ರೀತಿಯ ಪುಣ್ಯ ಫಲಗಳನ್ನು ಹೊಂದುತ್ತಾರೆ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದಲ್ಲಿ ನಿರೂಪಿತವಾಗಿರುವ ಭಾನು ಮಹಾತ್ಮೆ ಎಂಬ ನೂರ ಏಳನೆಯ ಅಧ್ಯಾಯವು ಸಮಾಪ್ತವಾಯಿತು ಈ ರೀತಿಯಾಗಿ ತಮ್ಮ ರಾಜನು ತಮ್ಮನ್ನು ತ್ಯಜಿಸಿ ಹೋಗಬಾರದೆಂಬ ಆಶಯದಿಂದ ಆ ರಾಜನ ಆಯುಷ್ಯವು ವೃದ್ಧಿಯಾಗಬೇಕೆಂಬ ಆಸೆಯಿಂದ ಆ ಎಲ್ಲ ಪ್ರಜೆಗಳು ಕಾಮರೂಪದಲ್ಲಿರುವ ಸೂರ್ಯನ ದೇವಾಲಯದಲ್ಲಿ ದೀರ್ಘವಾದ ತಪಸ್ಸನ್ನು ಮಾಡಿ ತಮ್ಮ ರಾಜನ ಆಯುಷ್ಯವನ್ನು ಹತ್ ಇನ್ನೂ ಹತ್ತು ಸಾವಿರ ವರ್ಷಗಳಷ್ಟು ದೀರ್ಘವಾಗುವಂತೆ ಮಾಡಿಕೊಳ್ಳುತ್ತಾರೆ ಅದನ್ನು ತಿಳಿದಂತಹ ರಾಜನು ತಾನೂ ಕೂಡ ತನ್ನ ಪ್ರಜೆಗಳಿಂದ ದೂರವಾಗಬಾರದು ಎಂಬ ಆಶಯದಿಂದ ತಾನು ಆ ಕಾಮರೂಪದಲ್ಲಿಯೇ ಸೂರ್ಯದೇವನನ್ನು ಅರ್ಚಿಸಿ ತನ್ನ ಪ್ರಜೆಗಳ ಆಯಸ್ಸನ್ನು ಅದೇ ರೀತಿ ಹತ್ತು ಸಾವಿರ ವರ್ಷಗಳು ಇರುವಂತೆ ಮಾಡಿಕೊಂಡು ಅವರೆಲ್ಲರೊಂದಿಗೆ ಭೋಗಭಾಗ್ಯಗಳನ್ನು ಅನುಭವಿಸುತ್ತಾನೆ ಈ ರೀತಿಯಾಗಿ ಸೂರ್ಯದೇವನ ಆರಾಧನೆ ಎಂಬುದು ಸೂರ್ಯ ನಮಸ್ಕಾರವೆಂಬುದು ಸೂರ್ಯನ ಕುರಿತಾದಂತಹ ಸ್ತುತಿಗಳು ಎಷ್ಟು ಮಹತ್ವಪೂರ್ಣವಾದದ್ದು ಆಯಸ್ಸಿನ ವಿಚಾರದಲ್ಲಿ ಅವು ಶ್ರೇಷ್ಠವಾದದ್ದು ಎಂಬುದನ್ನು ಈ ಅಧ್ಯಾಯವು ನಿರೂಪಿಸುತ್ತಿದೆ నమస్తే శారదా దేవి శారదాదేవి కాశ్మీరపురవాసిని త్వామహం ప్రార్థయే నిత్యం విద్యాదానంచ మే నమస్కారం